ನೆನ್ನೆ ಎಲ್ಲಾ ದೇವರ ಪಾತ್ರೆಗಳನ್ನೆಲ್ಲ ತೊಳೆದು ಅರಿಶಿನ ಕುಂಕುಮ ಗಂಧ ಎಲ್ಲ ಏರಿಸಿ ರೆಡಿ ಮಾಡಿಟ್ಟಿದ್ದೆ ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಪೂಜೆ ಕಂಟಿನ್ಯೂ ಮಾಡೋಣ ಇದಿಷ್ಟು ರೆಡಿ ಇದ್ರೆ ಪಟಪಟ ಅಂತ ಬೇಗ ಬೇಗ ಪೂಜೆ ಮಾಡಬಹುದು ಇವಾಗ ಟೈಮ್ ಬಂದು 5:30 ಆಗಿದೆ 5:45 ಇವಾಗ ಫಸ್ಟ್ ಮೊದಲು ಹೊಸ್ತಲಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಬಂದ್ಬಿಡೋಣ ನಂತರ ದೇವರ ಮನೆಯಲ್ಲಿ ಕಲಶ ಪ್ರತಿಷ್ಠಾಪನೆ ಮಾಡಿ ಹೂವೆಲ್ಲ ಹಾಕೋದನ್ನ ಆಮೇಲೆ ಮಾಡೋಣ ಫಸ್ಟ್ ಹೊಸ್ತಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಬರಣ ಹೊಸ್ತಲಿಗೆ ಮತ್ತೆ ತುಳಸಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಬರ್ತೀನಿ ನಾನಿಲ್ಲಿ ದೇವರ ಮನೆ ಬಾಗಿಲ ವಸ್ತಿಲ್ನ ನೀರು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಅರಿಶಿನ ಕುಂಕುಮ ಮತ್ತೆ ಅಕ್ಷತೆ ಎಲ್ಲ ಹಾಕಿ ರೆಡಿ ಮಾಡ್ಕೊಂತಾ ಇದೀನಿ ನೋಡಿ ಮೊದಲು ನಾನು ಅರಿಶಿನ ಎಲ್ಲ ಚೆನ್ನಾಗಿ ಹಚ್ಕೊಂತಾ ಇದೀನಿ ಇದಾಗಿದ ನಂತರ ಅರಿಶಿನನ ಎಲ್ಲ ಕಡೆನೂ ಹಚ್ಕೊಂತಾ ಇದೀನಿ ನಾನು ವಸ್ತಿಲ್ಗೆ ಮೂರು ಕಡೆ ಅರಿಶಿನ ಕುಂಕುಮ ಇಡ್ತೀನಿ ದೇವರ ಮನೆ ವಸ್ತಿಲ್ಗೆ ಮತ್ತೆ ಮಧ್ಯಾಹ್ನ ಅರಿಶಿನ ಹಾಕಿ ಚೆನ್ನಾಗಿ ಹಚ್ಕೊಬೇಕು ಮಧ್ಯೆ ಹಚ್ಕೊಂಡು ಎಲ್ಲ ಕಡೆನೂ ನಾವೆಲ್ಲೆಲ್ಲಿ ಅರಿಶಿನ ಇಟ್ಟಿದ್ದೀವೋ ಅಲ್ಲೆಲ್ಲ ಮಧ್ಯದಲ್ಲಿ ಕುಂಕುಮ ಇಟ್ಕೊಂಡು ಬರ್ತಿದ್ದೀನಿ ನಾವು ದೇವರ ಪೂಜೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅದೇ ರೀತಿ ನಾವು ವಸ್ತುಲ ಪೂಜೆಗೂ ಕೂಡ ತುಂಬ ಇಂಪಾರ್ಟೆನ್ಸ್ನ ಕೊಡಬೇಕು ನೋಡಿ ಇಲ್ಲೆಲ್ಲ ನಾನು ಇಟ್ಕೊಂಡಿದ್ದಾಗಿದೆ ಇವಾಗ ಮೇಲ್ಗಡೆ ವಸ್ತುಲಿನ ಮೇಲ್ಭಾಗಕ್ಕೂ ಕೂಡ ಹಚ್ಚಬೇಕು ಯಾಕಂದರೆ ವಸ್ತುಲಿನ ಮೇಲ್ಭಾಗದಲ್ಲಿ ಗೌರಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಇಲ್ಲಿಗೂ ಕೂಡ ಅರಿಶಿನ ಕುಂಕುಮ ಹೂಗಳಿಂದ ಅಲಂಕಾರನ ಮಾಡ್ಕೊಬೇಕು ನಾನು ಇಲ್ಲಿ ಅರಿಶಿನ ಹಚ್ಚಿ ಕುಂಕುಮನ ಕೂಡ ಹಚ್ಕೊತಾ ಇದ್ದೀನಿ ಹೂ ಆಮೇಲೆ ಇಡ್ತೀನಿ ಬನ್ನಿ ಇವಾಗ ಹೊರಗಡೆ ಹೋಗೋಣ ಹೊರಗಡೆ ಹೊಸ್ತಿಲ್ಗೆ ಅರಿಶಿನ ಕುಂಕುಮ ಇಡೋಣ ಅಂತೇಳಿ ನೋಡಿ ಇನ್ನೂ ಇವಾಗ ಬೆಳಕಾಗ್ತಿದೆ ನಾನಿಲ್ಲಿ ಮೇನ್ ಡೋರಲ್ಲಿರುವಂತಹ ಹೊಸ್ತಿಲ್ನ ಕ್ಲೀನ್ ಮಾಡಿಕೊಂಡು ಇಲ್ಲೂ ಕೂಡ ಅರಿಶಿಣನ ಎಲ್ಲ ಕಡೆನೂ ಹಚ್ಕೊಂಡು ಅರಿಶಿನ ಕುಂಕುಮ ಅಕ್ಷತೆಯಿಂದ ಅಲಂಕಾರನ ಮಾಡ್ಕೊತಾ ಇದ್ದೀನಿ ಪ್ರತಿ ದಿವಸ ಹೊಸ್ತಿಲ್ಗೆ ಅರಿಶಿನ ಕುಂಕುಮ ಹೂಗಳಿಂದ ಅಲಂಕಾರ ಮಾಡೋದು ತುಂಬ ಶ್ರೇಯಸ್ಸು ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನನ್ನ ಶುಕ್ರವಾರದ ಪೂಜೆ ವ್ಲಾಗಲ್ಲಿ ಹೊಸ್ತಿಲ್ ಪೂಜೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ ಈಗಿಲ್ಲಿ ನಾನು ರಂಗೋಲಿ ಹಾಕೊತಾ ಇದ್ದೀನಿ ನಾಲ್ಕು ಎಳೆ ರಂಗೋಲಿ ಹಾಕಿ ಮಧ್ಯ ಸ್ವಸ್ತಿಕ್ಕಿಟ್ಟು ಮತ್ತೆ ನಾಲ್ಕು ಎಳೆ ರಂಗೋಲಿನ ಹೊಸ್ತಿಲ್ ಮೇಲೆ ಹಾಕೊತಾ ಇದ್ದೀನಿ ನಾನು ಮಧ್ಯ ರಂಗೋಲಿನ ಹಾಕೊಳ್ಳೋದಿಲ್ಲ ಹೊಸ್ತಿಲ್ ಮಧ್ಯದಲ್ಲಿ ಯಾಕಂದರೆ ಮಕ್ಕಳೆಲ್ಲ ತುಂಬ ಓಡಾಡ್ತಾ ಇರ್ತಾರೆ ತುಳಿತಾರೆ ಅದೆಲ್ಲ ಮನೆಯಲ್ಲಿ ಅಂಟ್ಕೊಂಡು ಬರುತ್ತೆ ಗಲೀಜಾಗುತ್ತೆ ಸಿಕ್ಕಾಬಿಟ್ಟೆ ಮತ್ತು ಅಲ್ಲಿ ರಂಗೋಲಿನೂ ಕೂಡ ಒಂದು 5 ನಿಮಿಷನೂ ಕೂಡ ಚೆನ್ನಾಗಿರಲ್ಲ ಈ ಥರ ಸೈಡಲ್ಲಿ ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಬೆಳಗ್ಗೆ ಬಂದು ಮತ್ತೆ ಕ್ಲೀನ್ ಮಾಡೋವರೆಗೂ ಕೂಡ ಇದೇ ಥರ ಇರುತ್ತೆ ಅಂತೇಳಿ ನಾನು ಆ ಕಡೆ ಈ ಕಡೆ ಸೈಡಲ್ಲಿ ಹಾಕೊತೀನಿ ಇವಾಗ ನಾನು ಸ್ವಸ್ತಿಕ್ಗೆ ಅರಿಶಿನ ಕುಂಕುಮ ಅಕ್ಷತೆನ ಹಾಕೊತಾ ಇದ್ದೀನಿ ನಂತರ ಇದು ನೋಡಿ ಮುಂಭಾಗದಲ್ಲಿ ಬಿಟ್ಟಿರೋವಂತಹ ರಂಗೋಲಿ ಇಲ್ಲಿ ತುಳಸಿ ಕಟ್ಟೆ ಹತ್ರ ಬಂದು ಸ್ವಲ್ಪ ನೀರು ಹಾಕಿ ಇದಕ್ಕೂ ಕೂಡ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಇಟ್ಕೊಂಡು ಅಲಂಕಾರ ಮಾಡ್ಕೊತಾ ಇದ್ದೀನಿ ಇದು ನನ್ನ ಅಮಾವಾಸ್ಯೆಯ ಪೂಜೆ ಆ್ಯಕ್ಚುಲಿ ಇದು ಹಬ್ಬದ ಹಿಂದಿನ ದಿನ ಮಾಡ್ಕೊಂಡಿದ್ದು ಹಬ್ಬ ಶನಿವಾರ ಆಗಿರೋದ್ರಿಂದ ಗುರುವಾರ ಮಾಡ್ಕೊಂಡಿದ್ದು ಅದು ಅಮಾವಾಸ್ಯೆಗೂ ಆಗುತ್ತೆ ಮತ್ತು ಹಬ್ಬಕ್ಕೂ ಆಗುತ್ತೆ ಅಂತೇಳಿ ಸೇರಿಸಿ ಮಾಡಿರೋವಂಥದ್ದು ಇದು ಆದರೆ ಆ್ಯಕ್ಚುಲಿ ಇದು ಅಮಾವಾಸ್ಯೆ ದಿವಸ ಮಾಡಿರೋದಲ್ಲ ಅಮಾವಾಸ್ಯೆಗೆ ಅಂತಲೇ ಹೇಳಿ ಅಮಾವಾಸ್ಯೆ ದಿವಸ ನಾನು ಹೇಗೆ ಮಾಡ್ತೀನೋ ಅದೇ ರೀತಿ ನಿಮಗೆ ಮಾಡಿ ತೋರಿಸ್ತಾ ಇರುವಂಥದ್ದು ಹಬ್ಬ ಇರೋದ್ರಿಂದ ಹಬ್ಬಕ್ಕೂ ಸೇರಿಸಿ ಮಾಡ್ತಾ ಇದ್ದೀನಿ ನಂತರ ಇಲ್ಲಿ ದೇವರ ಮನೆಗೆ ಬಂದು ನಮ್ಮ ಗಿಡದಲ್ಲಿ ಬಿಟ್ಟಿರುವಂತಹ ದಾಸವಾಳದ ಹೂಗಳಿದೆಯಲ್ಲ ಇದನ್ನು ಗಂಟೆ ದಾಸವಾಳ ಅಂತ ಕರಿತೀವಿ ನಮ್ಮ ಕಡೆ ಅದೇ ಹೂಗಳಿಂದ ನಾನಿಲ್ಲಿ ಅಲಂಕಾರ ಮಾಡ್ತಾ ಇದ್ದೀನಿ ನಾನು ಹೊರಗಡೆಯಿಂದ ಹೂ ತರಿಸೋದು ತುಂಬ ಕಡಿಮೆ ಹಬ್ಬಗಳಲ್ಲಿ ಅಲ್ಲಿ ಅವಾಗಷ್ಟೇ ತರಿಸೋದು ನಮ್ಮ ಮನೆ ಹತ್ರನೇ ಈ ಥರ ಹೂಗಳೆಲ್ಲ ತುಂಬ ಜಾಸ್ತಿ ಬಿಡೋದ್ರಿಂದ ನಾನು ಇದರಿಂದನೇ ಅಲಂಕಾರ ಮಾಡ್ಕೊತೀನಿ ನೋಡಿ ಇವಾಗ ಫೋಟೋಗೆಲ್ಲ ಹೂ ಇಟ್ಟಿದ್ದಾಯಿತು ಇವಾಗ ಕಳಶನ ಪ್ರತಿಷ್ಠಾಪನೆ ಮಾಡೋಣ ನಾನಿಲ್ಲಿ ಒಂದು ಪ್ಲೇಟ್ಗೆ ಅಕ್ಕಿ ಹಾಕಿಟ್ಕೊಂಡಿದ್ದೀನಿ ನಾವು ಯಾವಾಗಲೂ ಅಕ್ಕಿನ ಒಂದು ಅಳತೆಯಲ್ಲಿ ಹಾಕ್ಬೇಕು ಒಂದು ಗ್ಲಾಸ್ ತೊಗೊಂಡು ಅದರದ್ದು ಫುಲ್ ಅಕ್ಕಿ ಹಾಕ್ಬೇಕು ಅದರಲ್ಲಿ ಅರ್ಧ ಹಾಕೋದು ಅಥವಾ ಅದನ್ನು ಸ್ವಲ್ಪ ಸ್ವಲ್ಪ ಹಾಕೋದು ಆ ಥರ ಎಲ್ಲ ಮಾಡಬಾರ್ದು ಒಂದು ಗ್ಲಾಸ್ ಫುಲ್ ಅಕ್ಕಿನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಹೋಮ್ ಬರೆದು ಸ್ವಸ್ತಿಕ್ಕು ಮತ್ತು ಶ್ರೀ ಮತ್ತು ಅಷ್ಟದಳ ಪದ್ಮ ರಂಗೋಲಿ ಇದಿಷ್ಟನ್ನು ನಾನು ಇಲ್ಲಿ ಅಕ್ಕಿ ಮೇಲೆ ಹಾಕೊತಾ ಇದ್ದೀನಿ
ಹಾಕ್ಕೊಂಡು ಇದಕ್ಕೆ ಅರಿಶಿನ, ಕುಂಕುಮ ಮತ್ತು ಅಕ್ಷತೆ ಹಾಕ್ಕೊಂಡು ಅದರ ಮೇಲೆ ನೀರು ತುಂಬಿಸಿರುವಂತಹ ಕಳಶನ ಇಡಬೇಕು. ಅದನ್ನು ಒಂದು ಸಲ ಇಟ್ಟ ಮೇಲೆ ಮತ್ತೆ ಜರುಗಿಸ್ಬಾರ್ದು, ಕರೆಕ್ಟಾಗಿ ನೋಡಿಕೊಂಡು ಇಟ್ಬಿಡಬೇಕು. ಮತ್ತು ಆ ಕಳಶದ ನೀರಿಗೂ ಕೂಡ ಅರಿಶಿನ, ಕುಂಕುಮ ಎಲ್ಲ ಹಾಕ್ಕೊಬೇಕು. ಹಾಕ್ಕೊಂಡಿದ್ದ ನಂತರ ನಾನಿಲ್ಲಿ ಒಂದು 5 ರೂಪಾಯಿ ಕಾಯಿನ ಹಾಕ್ಕೊತಾ ಇದ್ದೀನಿ. ಬೆಳ್ಳಿ ಕಾಯಿನ ಆದರೂ ನೀವು ಹಾಕ್ಕೊಬೋದು. ನಂತರ ಇದಕ್ಕೆ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಕಟ್ಟಿರುವಂತಹ ಒಂದು ಅರಿಶಿಣದ ಕೊಂಬನ್ನು ನಾನು ಇದಕ್ಕೆ ಹಾಕೊತೀನಿ. ಇದನ್ನು 1 ವರ್ಷ ಪೂರ್ತಿ ನಾನು ಇದೇ ಕೊಂಬನ ಯೂಸ್ ಮಾಡ್ತೀನಿ. ನಂತರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತೆ ಚೇಂಜ್ ಮಾಡ್ತೀನಿ. ಮಹಾಲಕ್ಷ್ಮೀ ನಮೋಸ್ತುತೆ. ಸರಸ್ವತೀ ನಮಸ್ತುಭ್ಯಂ. ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭೂತು ಮೇ ಸದಾ. ನಾನಿಲ್ಲಿ ಕಳಶಕ್ಕೆ 5 ವಿಳ್ಳೆದೆಲೆನ ಇಟ್ಕೊಂಡು ಅದಕ್ಕೆ ಅರಿಶಿನ, ಕುಂಕುಮ ಎಲ್ಲ ವಿಳ್ಳೆದೆಲೆಗೂ ಕೂಡ ಇಟ್ಕೊತಾ ಇದ್ದೀನಿ. ನಂತರ ಇಲ್ಲಿ ಶಂಖ, ಚಕ್ರ, ಗೋಮತಿ ಚಕ್ರ ಮತ್ತು ಕವಡೆ ಇದಿಷ್ಟೂ ನಾನು ಇಟ್ಕೊತೀನಿ. ನಮ್ಮನೆ ದೇವರು ವೆಂಕಟರಮಣ ಸ್ವಾಮಿ ಇರೋದ್ರಿಂದ ನಾನು ಇದನ್ನು ಇಟ್ಕೊಳ್ಳೇಬೇಕು ಅಂತೇಳಿ ನಾನು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಕಳಶದಲ್ಲಿ ಬರೀ ನೀರು ತುಂಬಿಸಿಟ್ಟಿದ್ದೀನಿ. ಅದನ್ನು ಗಂಗೆಗೆ ಪೂಜೆ ಮಾಡಬೇಕು ಅಂತೇಳಿ ಆ ಕಳಶದಲ್ಲಿ ಬರೀ ನೀರು ಮಾತ್ರ ತುಂಬಿಸಿಡ್ತೀನಿ. ನಂತರ ಇಲ್ಲಿ ನೋಡಿ, ಇವಾಗ ಎಲ್ಲ ದಿಕ್ಕೂ ಕೂಡ ಕಳಶಕ್ಕೆ, ದೀಪಗಳಿಗೆ, ಮತ್ತು ಇಲ್ಲಿರುವಂತಹ ಗಣೇಶ ಮತ್ತು ಲಕ್ಷ್ಮೀ ವಿಗ್ರಹಕ್ಕೂ ಕೂಡ ನಾನು ಕನಕಾಂಬರ ಹೂವಿನಿಂದ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಎಲ್ಲದಕ್ಕೂ ನಾನು ಇಲ್ಲಿ ಹೂಗಳನ್ನ ಮುಟ್ಸ್ಕೊತಾ ಇದ್ದೀನಿ. ನಾನು ಹೊರಗಡೆ ಹೂಗಳನ್ನ ಅಷ್ಟೊಂದು ಪ್ರಿಫರ್ ಮಾಡಲ್ಲ, ಯಾಕಂತಂದರೆ ಅದು ಯಾವ್ಯಾವತ್ತು ಕಿತ್ತಿರ್ತಾರೋ ಅದು ಫ್ರೆಶ್ ಆಗಿರೋದಿಲ್ಲ, ಮತ್ತು ಅದು ಮಡಿಯಿಂದ ಇರೋದಿಲ್ಲ ಅವೆಲ್ಲ ಹೂಗಳು. ಹಾಗಾಗಿ ಆದಷ್ಟು ಮನೆಯಲ್ಲೇ ಬೆಳೆಸ್ಕೊಳ್ಳುವನ, ಆಗಲಿಲ್ಲ ಅಂದಾಗ ಹೊರಗಡೆ ತರಲೇಬೇಕಾಗತ್ತೆ. ನಾನು ಹಬ್ಬಗಳಲ್ಲಿ ಯಾವಾಗಾದರೂ ರೇರ್ ಹೂವು ಇಲ್ಲ, ಕಡಿಮೆ ಇದೆ ಹೂವು ಅಂದಾಗ ಮಾತ್ರ ನಾನು ಹೊರಗಡೆಯಿಂದ ಹೂ ತಗೊಂಡ್ಬರ್ತೀನಿ. ನೋಡಿ, ನಾನಿಲ್ಲಿ ರಂಗೋಲಿನ ಹಾಕೊತಾ ಇದ್ದೀನಿ. ಇದು ದೇವರ ಮನೆಗೆ ಹಾಕುವಂತಹ ಇನ್ನೊಂದು ರಂಗೋಲಿ. ಇದನ್ನು ಹೊರಗಡೆ ಬಾಗಿಲಿಗೆಲ್ಲ ಹಾಕಬಾರ್ದು, ಇದನ್ನೆಲ್ಲ ಕಾಲಲ್ಲೆಲ್ಲ ತುಳಿಬಾರ್ದು. ಇದನ್ನು ಕುಬೇರ ರಂಗೋಲಿ ಅಂತಲೂ ಕೂಡ ಕರೀತಾರೆ. ನೋಡಿ, ಈ ಥರ ನಾನು ರಂಗೋಲಿನ ಹಾಕೊತಾ ಇದ್ದೀನಿ. ಇದಕ್ಕೆ ಫಸ್ಟು 4 ಚುಕ್ಕಿ ಇಡಬೇಕು, ಆಮೇಲೆ 3, ಆಮೇಲೆ 2, ನಂತರ ಮೇಲ್ಗಡೆ 3, 4, 3, 2 ಈ ಥರ ಇಟ್ಕೊಬೇಕಾಗತ್ತೆ. ಈ ಥರ ಇಟ್ಕೊಂಡು ರಂಗೋಲಿನ ಎಲ್ಲದಕ್ಕೂ ಹಾಕ್ಕೊಬೇಕು. ನಿಮ್ಗೆ ಈ ಥರ ರಂಗೋಲಿಗಳು ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಒಂದು ದಿವಸ ಈ ರಂಗೋಲಿಗಳನ್ನೆಲ್ಲ ಹಾಕಿ ತೋರಿಸ್ತೀನಿ. ನೋಡಿ, ಈ ಥರ ರಂಗೋಲಿಗೆಲ್ಲ ಹಾಕ್ಕೊಂಡು ಮಧ್ಯದಲ್ಲಿ ನಾನು ಇದಕ್ಕೂ ಕೂಡ ಅರಿಶಿನ, ಕುಂಕುಮ ಮತ್ತು ಅಕ್ಷತೆನ ಹಾಕೊತಾ ಇದ್ದೀನಿ. ಇದಿಷ್ಟು ಆಗಿದ ನಂತರ ಹೂಗಳನ್ನೆಲ್ಲ ಸುತ್ತ ಇಟ್ಕೊಂಡು ಅಲಂಕಾರ ಮಾಡ್ಕೊತಾ ಇದ್ದೀನಿ. ಹೂಗಳು ಎಷ್ಟಿದ್ರೂ ಚೆಂದ, ಹೂಗಳನ್ನ ದೇವ್ರ ಮನೆಯಲ್ಲಿ ಎಷ್ಟಾದರೂ ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಂತರ ಇಲ್ಲಿ ನನ್ನ ವಸ್ತಲ್ಗೆಲ್ಲ ಹೂಗಳನ್ನೆಲ್ಲ ಇಟ್ಟು ಬರೋಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ಇಟ್ಟು ಬಂದಮೇಲೆ ಇಲ್ಲಿ ದೇವರಿಗೆ ನೈವೇದ್ಯಕ್ಕೆ ಅಂತೇಳಿ ಸ್ವಲ್ಪ ಬಾದಾಮಿ ಒಂದು ಗ್ಲಾಸಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ. ಇವಾಗ ದೀಪ ಹಚ್ಕೊಳ್ಳೋಣ. ನಾನಿಲ್ಲಿ ದೀಪನ ಗಂಧದ ಕಡ್ಡಿಯಿಂದ ಹಚ್ಕೊತಾ ಇದ್ದೀನಿ. ನಾನು ಶುಕ್ರವಾರದ ಪೂಜಾ ವ್ಲಾಗಲ್ಲಿ ಬೆಂಕಿ ಕಡ್ಡಿಯಿಂದ ಆ್ಯಕ್ಚುಲಿ ದೀಪನ ಹಚ್ಚಿದ್ದೆ. ಅಲ್ಲೊಬ್ಬರು ಕಮೆಂಟಲ್ಲಿ ನನಗೆ ತಿಳಿಸಿದರು ಬೆಂಕಿ ಕಡ್ಡಿಯಿಂದ ದೀಪನ ಹಚ್ಚಬಾರ್ದು, ಗಂಧದ ಕಡ್ಡಿ ಅಥವಾ ಏಕಾರ್ತಿಯಿಂದ ಹಚ್ಚಬೇಕು ಅಂತೇಳಿ. ಹಾಗಾಗಿ ನಾನು ಅದನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಗಂಧದ ಕಡ್ಡಿನ ಫಸ್ಟ್ ಹಚ್ಕೊಂಡು ಅದರಿಂದ ದೀಪನ ಹಚ್ಕೊತಾ ಇದ್ದೀನಿ. ಈ ಥರ ಕಮೆಂಟಲ್ಲಿ ನಮ್ಗೆ ತಿಳಿಸೋದ್ರಿಂದ ಗೊತ್ತಿಲ್ಲದಿರೋವಂತಹ ಎಷ್ಟೋ ವಿಚಾರಗಳನ್ನ ನಾವು ಕೂಡ ತಿದ್ಕೊಬೋದು. ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಮಹಾಕಾಯ ಶಿವಕೋಟಿ ಸಮಸ್ತ
ಸರ್ವಿ ಸರ್ವದ ಸರ್ವ ಮಂಗಳ ಮಂಗಲ್ಯ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯೇ ತ್ರಯಂಬಕೇ ದೇವಿ ನಾರಾಯಣೀ ನಮೋಸ್ತುತೇ ನಮಸ್ತೆ ಶ್ರೀ ಮಹಾಮಯ ಶ್ರೀಪೀತೇ ಶ್ರಪೂಜಿತೇ ಶಂಕರಚಕ್ರಗದಹಸ್ತೇ ಮಹಾಲಕ್ಷ್ಮೀ ನಮೋಸ್ತುತೇ ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣೀ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಗೋಚನೇ ಸದಾ ಕಲ್ಯಾಣಾಂಬುಧನಾಥಾಯ ಕಾಂತಪ್ರಲಾಯಣೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಜಯ ಮಂಗಳಂ ಶ್ರೀರಾಮ್ ಜಯ ರಂ ಜಯ ಜಯ ರಂ 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 ಗಂಗೇ ಜಯ ಮನೆ ಶಿವ ಗೋದಾವರಿ ನರ್ಮದಾ ಸಿಂಧು ಕಾವೇರಿ ಜಲಸ್ವಿ ಸನ್ನಿಧಿ ಕುರು ನಮಸ್ತೆ ಶ್ರೀ ಮಹಾಮಯ ಶ್ರೀ ಸೀತೇಶ್ವರ ಪೂಜಿತೇ ಶಂಕರಚಕ್ರ ಗದಾಹಸ್ತೇ ಮಹಾಲಕ್ಷ್ಮೀ ನಮೋಸ್ತುತೇ ಗರುಡಾರೂಢೇ ಕೋಲಾಸುರ ಭಯಂಕರೀ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೇ ಸರ್ವಗೇ ಸರ್ವ ವರದೆ ಸರ್ವ ದುಷ್ಟ ಭಯಂಕರೀ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೇ ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭಕ್ತಿ ಮೂರ್ತಿ ಪ್ರದಾಯಿನಿ ಮಂತ್ರ ಮೂರ್ತೆ ಸದಾ ದೇವಿ ಅತ್ತಿತ್ತಗಲದ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಅತ್ತಿತ್ತಗಲದ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ಸಾರುವ ಸಾಧು ಸಜ್ಜನರ ಚಿತ್ತದೆ ಹೊಳೆಯುವ ಪುತ್ತಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುದ ಬಾರೆ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುದ ಬಾರೆ ಕುಂಕುಮಾಕಿದೆ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಹಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಈ ಥರ ನಾನು ಎಲ್ಲ ದೇವರುಗಳ ಪ್ರಾರ್ಥನೆ ಮಾಡಿ ದೀಪ ಹಚ್ಚಿ ಗಂಧದ ಕಡ್ಡಿ ಮತ್ತು ಕರ್ಪೂರ ಸಾಂಬ್ರಾಣಿಯಿಂದ ಧೂಪ ಹಾಕಿ ಪೂಜೆನ ಮುಗಿಸ್ತಾ ಇದ್ದೀನಿ. ಈ ಥರ ನನ್ನ ಅಮಾವಾಸ್ಯೆ ಪೂಜೆ ಇರುತ್ತೆ. ಮತ್ತು ನಾನು ಅಮಾವಾಸ್ಯೆ ದಿವಸ ಉಪ್ಪಿನ ದೀಪ ಹಚ್ತೀನಿ. ಆ್ಯಕ್ಚುಲಿ ಇದು ಅಮಾವಾಸ್ಯೆ ಆಗದೇ ಇರೋದ್ರಿಂದ ನಾನು ಉಪ್ಪಿನ ದೀಪ ಹಚ್ಚೋಕ್ಕಾಗಿಲ್ಲ. ಇನ್ನೊಂದು ದಿವಸ ಯಾವತ್ತಾದರೂ ನಿಮಗೆ ಉಪ್ಪಿನ ದೀಪದ ಬಗ್ಗೆ ಮಾಹಿತಿನ ಕೊಡ್ತೀನಿ. ನಾನಿಲ್ಲಿ ಅರಿಶಿನ ಕುಂಕುಮನ ಮಾಂಗಲ್ಯಕ್ಕಿಟ್ಕೊಂಡು ದೇವರಲ್ಲಿ ನಮಸ್ಕಾರ ಹಾಕ್ಕೊಂಡು ಇವತ್ತಿನ ಪೂಜೆನ ಮುಗಿಸ್ತಾ ಇದ್ದೀನಿ. ಈ ರೀತಿ ನಾನು ನನ್ನ ಮನೆಯಲ್ಲಿ ಅಮಾವಾಸ್ಯೆಯ ಪೂಜೆನ ಮಾಡ್ತೀನಿ. ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ಪೂಜೆಗಳಲ್ಲಿ. ನಾನು ಮಾಡೋ ರೀತಿ ಇದು. ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೋಡಿ ಹೇಗೆ ಕಾಣಿಸ್ತಿದೆ ನಮ್ಮ ದೇವ್ರ ಮನೆ, ಹೇಗೆ ಅಲಂಕಾರ ಆಗಿದೆ ನೋಡಿ. ಇದೆಲ್ಲ ನಾನು ಮಾಡಿರೋವಂತಹ ಅಮಾವಾಸ್ಯೆಯ ಪೂಜೆ.
ನಾನು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಸೂರ್ಯ ಉದಯ ಆಗಿತ್ತು. ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಏನೋ ಒಂಥರ ಫ್ರೆಶ್ನೆಸ್ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆನ ಪೂಜೆ 6:30 ಅಷ್ಟರಲ್ಲೆಲ್ಲ ಪೂಜೆ ಎಲ್ಲ ಮುಗ್ದಿತ್ತು. ನೋಡಿ ನಮ್ಮ ಮನೆ ಸುತ್ತ ಇರುವಂತಹ ಒಂದು ವ್ಯೂ ಇದು. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೋಗಿ ಬರಲಾ? ಬಾಯ್.